ಜೀವ ಬೆದರಿಕೆ ಹಾಗೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಇದ್ದಾನೆ. ಇವತ್ತು ಶಾಸಕ ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ಶಾಸಕ ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ, ಯಾಕಂದ್ರೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ನಿನ್ನೆ ಕೋರ್ಟಲ್ಲಿ ವಾದ ಪ್ರತಿವಾದಗಳಾಯಿತು, ಇವತ್ತು ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ದಾರೆ. ಆದೇಶ ಬರಬೇಕಷ್ಟೇ, ಏನು ಬರುತ್ತೆ? ಬೇಲ್ ಆಗುತ್ತಾ ಮುನಿರತ್ನಂಗೆ ಅಥವಾ ಮತ್ತೆ ಜೈಲಾಗುತ್ತಾ? ಬೇಲಾದ್ರೂ ಮತ್ತೊಂದು FIR ಅಂತೂ ದಾಖಲಾಗಿದೆಯಲ್ಲ ಕಗ್ಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿ, ರೇಪ್ ಕೇಸು. ಸ್ವತಃ ಸಂತ್ರಸ್ತೇನೆ ದೂರು ಕೊಟ್ಟು ಬಂದಿದ್ದಾರೆ. ನಿನ್ನೆ ವಾದ ಪ್ರತಿವಾದ ಆಲಿಸಿ ಕೋರ್ಟು ಇವತ್ತು ತೀರ್ಪನ್ನು ಕಾಯ್ದಿರಿಸಿರೋದು. ಇವತ್ತಿಗೆ ಆದೇಶವನ್ನು ಜನಪ್ರತಿನಿಧಿಗಳ ಕೋರ್ಟು ಕಾಯ್ದಿರಿಸಿದೆ. ಸೊ ಹಾಗಾಗಿ ಏನಾಗುತ್ತೆ ಅಟ್ರಾಸಿಟಿ ಕೇಸಲ್ಲಿ ಮುನಿರತ್ನ ಭವಿಷ್ಯ, ಇವತ್ತು ಮಧ್ಯಾಹ್ನದ ಒಳಗಡೆ ನಿರ್ಧಾರ ಆಗುತ್ತೆ. ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಶಾಸಕ. ಇವತ್ತು ಜಾಮೀನು ಕುರಿತಂತೆ ಕೋರ್ಟು ಆದೇಶವನ್ನು ಕೊಡುತ್ತೆ. ಶಾಸಕನ ವಿರುದ್ಧ ವೈಯಾಲಿ ಕಾವಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್. ಈಗ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಮುನಿರತ್ನ. ಬೇಲ್ ಅರ್ಜಿ ವಿಚಾರಣೆ ನಿನ್ನೆ ಆಯಿತು, ವಾದ ಪ್ರತಿವಾದಗಳು ಕೂಡ ಆಯಿತು. ಈಗ ನ್ಯಾಯಮೂರ್ತಿಗಳು ಇವತ್ತು ಆದೇಶವನ್ನು ಕಾಯ್ದಿರಿಸಿರೋದು. ಈ ಅಟ್ರಾಸಿಟಿ ಕೇಸಲ್ಲಿ ಇವತ್ತೇನಾದರೂ ಬೇಲ್ ಆಗಬಹುದಾ ಅಥವಾ ಮತ್ತೆ ಜೈಲ್ ಕಂಟಿನ್ಯೂ ಆಗುತ್ತಾ? ಏನು ಕತೆ ವೆಂಕಟೇಶ್? ಹೌದು ಪೂರ್ಣಿಮಾ, ಏನು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕ ಮುನಿರತ್ನ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂಥದ್ದು. ಸೊ ನಿನ್ನೆ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಾಧೀಶರು ಇವತ್ತು ಒಂದು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಏನು ಒಂದು ಮುನಿರತ್ನ ಪರ ವಕೀಲರು ವಾದವನ್ನು ಮಾಡ್ತಾ ಏನು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದಾಗಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ವಾದವನ್ನು ಮಾಡಿದ್ರು. ಇನ್ನೂ ಇನ್ನು ಸರ್ಕಾರ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾ ಅಂದರೆ ಏನು ಈ ಒಂದು ಮುನಿರತ್ನ ಅವರು ಮಾಡಿರುವಂತಹ ಒಂದು ಹೀಯಾಳಿಸಿದ್ದಾರೆ, ಜಾತಿ ನಿಂದನೆಯನ್ನು ಮಾಡಿದ್ದಾರೆ, ಅದು ಸಾರ್ವಜನಿಕವಾಗಿ ಮಾಡಿರುವಂತದ್ದು ಎಲ್ಲ ಈ ಇದು ಒಂದೇ ಬಾರಿ ಎಲ್ಲ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಒಂದು ಜಾತಿ ನಿಂದನೆಯನ್ನು ಮಾಡಿದ್ದಾರೆ, ಎಲ್ಲರ ಮುಂದೆ ಕೂಡ ಹೀಯಾಳಿಸಿದ್ದಾರೆ, ಸನ್ನೆ ಮಾಡಬಾರದು ಅಥವಾ ಜಾತಿಯನ್ನು ಹಿಡಿದು ಕರಿಬಾರದು ಆ ಹೆಸರನ್ನು, ಆದರೆ ಈ ಎಲ್ಲ ಕೆಲಸಗಳನ್ನು ಕೃತ್ಯಗಳನ್ನು ಕೂಡ ಮುನಿರತ್ನ ಅವರು ಮಾಡಿದ್ದಾರೆ. ಒಂದು ವೇಳೆ ಅವರಿಗೆ ಜಾಮೀನನ್ನು ಕೊಟ್ಟರೆ ಹೊರಗಡೆ ಬಂದು ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಯಾಕಂತೇಳಿದ್ರೆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವವನ್ನು ಒಗ್ತಿರುವಂಥ ವ್ಯಕ್ತಿ, ಇನ್ನು ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ಇರುವಂಥ ಕೇಸ್ಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಹೊರಗಡೆ ಬಂದರೆ ಈ ರೀತಿಯಾದಂಥ ಒಂದು ಕೇಸ್ಗಳಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ, ಹಾಗಾಗಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತ ಹೇಳಿ ಕೂಡ ವಾದವನ್ನು ಮಾಡಿದರು. ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಒಂದು ವೇಳೆ ಏನಾದರೂ ಅವರಿಗೆ ಜಾಮೀನನ್ನು ಕೊಟ್ಟರೆ ಹೊರಗಡೆ ಬಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ಕಂಟಿನ್ಯೂ ಮಾಡುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಅವ್ರಿಗೆ ಏನಾದರೂ ಜಾಮೀನನ್ನು ಕೊಟ್ಟು ಹೊರಗಡೆ ಬಂದರೆ ಈಗ ಏನು ಕಗ್ಲಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು ಪೂರ್ಣಿಮಾ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಅಟ್ರಾಸಿಟಿ ಕೇಸು, ಜೀವ ಬೆದರಿಕೆ, ಜಾತಿ ನಿಂದನೆ ಕೇಸ್ನಲ್ಲಿ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಆಗಿತ್ತು. ಹಾಗಾಗಿ ಕೋಲಾರದ ಬಳಿಯ ನಂಗಲಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿ ಅದಾದಮೇಲೆ ಪೊಲೀಸ್ ಕಸ್ಟಡಿ ಆಯಿತು. ಮತ್ತೆ ಈಗ 14 ದಿನಗಳ ನ್ಯಾಯಾಂಗ ಬಂಧನ. ಇನ್ನು ಬೇಲ್ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ವಾದ ಪ್ರತಿವಾದಗಳು ಕೂಡ ಮುಗಿದಿದೆ, ಇವತ್ತು ಅದರ ಆದೇಶ ಬರುತ್ತೆ. ಸೊ ಬೇಲ್ ಆಗುತ್ತಾ ಅಥವಾ ಜೈಲ್ ಆಗುತ್ತಾ ಮತ್ತೆ ನೋಡಬೇಕಾಗತ್ತೆ.